ಮನಃಶಾಸ್ತ್ರದಲ್ಲಿ ಅತಿ ಹೆಚ್ಚು ಅಧ್ಯಯನ ಆಗಿರುವಂಥ ಅಥವಾ ಆಗ್ತಾ ಇರುವಂತಹ ಒಂದು ವಿಚಾರ ಅಂದರೆ ಅದು ಸೆಲ್ಫ್ ಎಸ್ಟೀಮ್. ಸೆಲ್ಫ್ ಎಸ್ಟೀಮ್ ಅನ್ನುವಂಥದ್ದು ಒಂದು ಸಾಮಾನ್ಯವಾದ ವಿಚಾರ, ಆದರೆ ಬಹಳ ಮಹತ್ವಪೂರ್ಣವಾದಂಥ ಒಂದು ವಿಚಾರ. ಏನಿದು ಸೆಲ್ಫ್ ಎಸ್ಟೀಮ್ ಅಂತಂದರೆ, ಇದು ಕೇವಲ ತನ್ನ ಬಗ್ಗೆ ತನಗಿರುವಂಥ ಒಂದು ಅಭಿಪ್ರಾಯ ಅಷ್ಟೇ ಅಲ್ಲ. ಸೆಲ್ಫ್ ಎಸ್ಟೀಮ್ ಅಂದರೆ ನನ್ನ ಬಗ್ಗೆ ನಾನು ಎಷ್ಟು ತಿಳ್ಕೊಂಡಿದ್ದೀನಿ ಅನ್ನೋದಷ್ಟೇ ಅಲ್ಲ, ನನ್ನ ಬಗ್ಗೆ ನನಗೆ ಎಷ್ಟು ಒಳ್ಳೆಯ ಅಭಿಪ್ರಾಯ ಇದೆ ಅನ್ನೋದು, ಅಥವಾ ನಾನು ನನ್ನನ್ನು ಎಷ್ಟು ಸಮರ್ಥವಾಗಿ ಧೈರ್ಯದಿಂದ ರೆಪ್ರೆಸೆಂಟ್ ಮಾಡ್ತೀನಿ ಅನ್ನೋದಾಗಿರುತ್ತೆ. ಈ ಸೆಲ್ಫ್ ಎಸ್ಟೀಮ್ ಅನ್ನೋ ವಿಚಾರ ವಯಸ್ಕರಲ್ಲಿ, ಅಡಲ್ಟ್ಸಲ್ಲಿ ಅಷ್ಟು ಪ್ರಮುಖ ಪಾತ್ರವನ್ನು ವಹಿಸೋದು ಅಲ್ಲದೆ, ಅಡಾಲೆಸೆಂಟ್ ವಯಸ್ಸಿನಲ್ಲಿ, ಹದಿಹರೆಯ ವಯಸ್ಸಿನಲ್ಲಿರುವಂಥ ಮಕ್ಕಳ ಮನಸ್ಸಿನ ಮೇಲೆ ಈ ಸೆಲ್ಫ್ ಎಸ್ಟೀಮ್ ಅನ್ನೋದು ಮಹತ್ವದ ಒಂದು ಪಾತ್ರವನ್ನು ವಹಿಸುತ್ತೆ. ಏನದು ಸೆಲ್ಫ್ ಎಸ್ಟೀಮ್ ಅಂತಂದರೆ, ಅಂದರೆ ಈಗ ಯಾವುದೇ ಒಬ್ಬ ವ್ಯಕ್ತಿಗೆ ಯಾವುದೇ ಒಂದು ವಿಚಾರದ ಬಗ್ಗೆ ಮಾತಾಡಬೇಕಾದ್ರೆ ಅದರ ಬಗ್ಗೆ ಒಂದು ರೀತಿಯ ಧೈರ್ಯ ಅಥವಾ ಒಂದು ರೀತಿಯ ಕಾನ್ಫಿಡೆನ್ಸ್ ಬೇಕಾಗುತ್ತೆ. ಉದಾಹರಣೆಗೆ, ಯಾವುದೋ ಒಬ್ಬ ಸ್ಟೂಡೆಂಟ್ ಸ್ಟೇಜ್ ಮೇಲೆ ನಿಂತ್ಕೊಂಡು ಫಿಸಿಕ್ಸಿನ ಬಗ್ಗೆ ಮಾತಾಡಬೇಕಿದ್ರೆ ಆ ಹುಡುಗನಿಗೆ, ಹಾಂ ನನಗೆ ಇಷ್ಟು ವಿಚಾರ ಗೊತ್ತು, ಇಷ್ಟು ವಿಚಾರದ ಬಗ್ಗೆ ನನಗೆ ಸ್ಪಷ್ಟವಾದ ಮಾಹಿತಿ ಇದೆ, ಇಷ್ಟು ವಿಚಾರ ನನಗೆ ಗೊತ್ತಿಲ್ಲ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಹೋಗಿರ್ತಾನೆ. ಇಲ್ಲಿ ಸೆಲ್ಫ್ ಎಸ್ಟೀಮ್ ಏನಾಗುತ್ತೆ ಅಂತಂದರೆ, ತಾನು ಮಾತನಾಡುವಾಗ ಹಾಂ ನನಗೆ ಇಷ್ಟು ವಿಚಾರ ಗೊತ್ತು ಅನ್ನೋದರ ಬಗ್ಗೆ ಒಂದಷ್ಟು ಗೌರವದಿಂದ ಅಥವಾ ಒಂದು ಧೈರ್ಯದಿಂದ ಕಾನ್ಫಿಡೆನ್ಸಿಂದ ಆ ವ್ಯಕ್ತಿ ಮಾತಾಡ್ತಾನೆ. ಈ ಹದಿಹರೆಯ ವಯಸ್ಸಲ್ಲಿ ಏನಾಗುತ್ತೆ ಅಂತ ಕೇಳಿದರೆ, ಮಕ್ಕಳ ಮನಸ್ಸಲ್ಲಿ ನೂರಾರು ಗೊಂದಲಗಳಿರೋದ್ರಿಂದ ತಮ್ಮ ಬಗ್ಗೆ, ತಮ್ಮ ವ್ಯಕ್ತಿತ್ವದ ಬಗ್ಗೆ, ನಾನು ಯಾರು, ನಾನು ಒಳ್ಳೆಯವನ ಕೆಟ್ಟವನ ಇತ್ಯಾದಿಯಾದ ಪ್ರಶ್ನೆಗಳು ಮನಸ್ಸಲ್ಲಿ ಕಾಡ್ತಾನೇ ಇರೋದರಿಂದ ಈ ಸೆಲ್ಫ್ ಎಸ್ಟೀಮ್ ಅನ್ನೋದು ಕೂಡ ತಕ್ಕ ಮಟ್ಟಿಗೆ ಕಡಿಮೆನೇ ಇರುತ್ತೆ. ಅಂದರೆ ತಮ್ಮ ಬಗ್ಗೆ ತಾವು ಯಾವತ್ತೂ ಪಾಸಿಟಿವ್ ಆಗಿ ಮಾತನಾಡೋದಿಲ್ಲ. ನೀವು ಯಾವುದೇ ಹದಿಹರೆಯ ವಯಸ್ಸಿನ ಮಕ್ಕಳನ್ನು ಮಾತಾಡಿಸಿ ನೋಡಿ, 12-18 ವರ್ಷದ ಮಕ್ಕಳು, ಅವರು ಸ್ವಲ್ಪ ಹಿಂಜರಿಕೆಯಿಂದಲೇ ಮಾತಾಡ್ತಾರೆ ಅಥವಾ ಅತೀ ವಿಶ್ವಾಸದಿಂದ ಮಾತಾಡ್ತಾರೆ. ಅತೀ ವಿಶ್ವಾಸ ಅವರಿಗೆ ವಿಚಾರ ಏನೂ ಗೊತ್ತಿಲ್ಲದಂತೆ ಮಾಡಿಬಿಡುತ್ತೆ, ಅಥವಾ ವಿಶ್ವಾಸವೇ ಇಲ್ಲದೆ ಹೋದರೆ ಅವರು ಮುನ್ನುಗ್ಗಿ ಮಾತನಾಡೋದನ್ನೇ ನಿಲ್ಲಿಸಿಬಿಡ್ತಾರೆ. ಹಾಗಾಗಿ ಎರಡೂ ಸಮಸ್ಯೆಗೆ ಕಾರಣ ಆಗುತ್ತೆ. ಹಾಗಾದರೆ ಏನು ಮಾಡಬೇಕು ಅಂತ ಕೇಳಿದರೆ, ಈ ಹದಿಹರೆಯ ವಯಸ್ಸಿನ ಮಕ್ಕಳ ಮನಸ್ಸಲ್ಲಿ ನಾವು ಆತ್ಮವಿಶ್ವಾಸವನ್ನು ಬೆಳೆಸುವಂಥ ಕೆಲಸಗಳನ್ನು ಮಾಡಬೇಕು. ಈ ಸೆಲ್ಫ್ ಎಸ್ಟೀಮನ್ನು ಹೆಚ್ಚು ಮಾಡುವಂಥ ಕೆಲಸವನ್ನು ಮಾಡಬೇಕು. ಆದರೆ ಇದಕ್ಕೆ ಮೊದಲನೇ ಅಡ್ಡಗಾಲು ಯಾವುದು ಅಂತ ಕೇಳಿದರೆ, ಅವರದ್ದೇ ವ್ಯಕ್ತಿತ್ವ. ಯಾಕೆಂದರೆ ಅವರ ವ್ಯಕ್ತಿತ್ವ ಇನ್ನೂ ಬೆಳೀತಾ ಇರುತ್ತೆ, ಅವರ ವ್ಯಕ್ತಿತ್ವ ಇನ್ನೂ ವಿಕಾಸ ಹೊಂದುತ್ತಾ ಇರುತ್ತೆ. ಈ ಡೆವಲಪ್ ಆಗ್ತಿರುವಂಥ ವ್ಯಕ್ತಿತ್ವದಲ್ಲಿ ಈ ಸಮಸ್ಯೆ ಏನು ಅಂತ ಕೇಳಿದರೆ, ಅವರಿಗೆ ಯಾವುದೇ ಒಂದು ವಿಚಾರದಲ್ಲಿ ಸ್ಪಷ್ಟವಾದ ಅಥವಾ ಪೂರ್ತಿಯಾದಂಥ ಒಂದು ಆತ್ಮವಿಶ್ವಾಸವನ್ನು ಅವರು ಬೆಳೆಸ್ಕೊಂಡಿರೋದಿಲ್ಲ. ಹಾಗಾಗಿ ಈ ಹದಿಹರೆಯ ವಯಸ್ಸಿನ ಮಕ್ಕಳನ್ನು ನಾವು ಮಾತನಾಡಿಸುವಾಗ ಅಥವಾ ಅವ್ರ ಜೊತೆಗೆ ನಾವು ವರ್ತಿಸಬೇಕಾದ್ರೆ ಈ ವಿಚಾರವನ್ನು ನಾವು ತಲೆಯಲ್ಲಿ ಯಾವಾಗಲೂ ಇಟ್ಕೊಂಡಿರಬೇಕು. ನಾವು ನಮ್ಮ ಮಕ್ಕಳನ್ನು ಮಾತಾಡಿಸ್ಬೇಕಾದ್ರೆ ನಾವು ಸಹಜವಾಗಿ 12-18 ವರ್ಷದ ಮಕ್ಕಳಿಗೆ ನಾವೇನು ಮಾಡ್ತೀವಿ ಅಂದರೆ ಕೂಡಿಸ್ಕೊಂಡು ಉಪದೇಶ ಮಾಡಲಿಕ್ಕೆ ಶುರು ಮಾಡ್ತೇವೆ. ನೋಡು, ನಿನಗೀಗ ದೊಡ್ಡವನಾಗಿದ್ಯಾ, ನೀನು ದೊಡ್ಡವಳಾಗಿದ್ಯಾ, ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು, ಇದು ಸರಿ ಇದು ತಪ್ಪು ಅಂತ ನಾವು ಹಲವಾರು ಇನ್ಸ್ಟ್ರಕ್ಷನ್ಸನ್ನು ಅವರಿಗೆ ಉಪದೇಶವನ್ನು ಕೊಡ್ತಾ ಬರ್ತೀವಿ. ಈ ಉಪದೇಶ ಕೊಡೋದರಿಂದ ಸಮಸ್ಯೆ ಏನಾಗುತ್ತೆ ಅಂತ ಕೇಳಿದರೆ, ಅವರ ಮನಸ್ಸಲ್ಲಿ ಆಲ್ರೆಡಿ ಒಂದು ರೀತಿಯ ಕನ್ಫ್ಯೂಷನ್ ಇದೆ. ನಾನು ಯಾರು, ನಾನು ಒಳ್ಳೆಯವಳ ಕೆಟ್ಟವಳ ಅನ್ನೋಂಥ ಕನ್ಫ್ಯೂಷನ್ ಇರುತ್ತೆ. ಈ ಕನ್ಫ್ಯೂಷನ್ನ ಜೊತೆಗೆ ನಾವು ಕೊಟ್ಟಂಥ ಉಪದೇಶ ಇನ್ನಷ್ಟು ಕನ್ಫ್ಯೂಷನನ್ನು ಉಂಟು ಮಾಡುತ್ತೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ನನಗಿದ್ಯಾವುದು ಬೇಡವೇ ಬೇಡ ಅಂತ ಹೇಳಿ ಎಲ್ಲವನ್ನು ನಿಲ್ಲಿಸಿಬಿಡ್ತಾರೆ. ಒಂದು ಉದಾಹರಣೆ ಹೇಳಿದರೆ, ಈಗ ಮನೆಯಲ್ಲಿ ನಿತ್ಯ ಬೆಳಗ್ಗೆ ನೀನು ಎದ್ದು ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಬೇಕು, ಆಮೇಲೇ ಮುಂದಿನ ಕೆಲಸ ಮಾಡಬೇಕು ಅಂತ ಅಮ್ಮ ಒಂದು ಬಲವಂತ ಮಾಡಿದರೆ, ಆ ಹುಡುಗಿ ಅಥವಾ ಹುಡುಗನ ಮನಸ್ಸಲ್ಲಿ ನಾನು ಹೇಗೂ ಕೆಟ್ಟವನು, ನಾನು ಯಾಕೆ ಇದನ್ನೆಲ್ಲ ಮಾಡಬೇಕು, ನಾನು ಯಾಕೆ ದೇವ್ರಿಗೆ ನಮಸ್ಕಾರ ಮಾಡಬೇಕು, ನನಗೇನೂ ಬೇಕಾಗಿಲ್ಲ, ಈ ಅಮ್ಮ ಹೇಳಿದ ನನಗೆ ಯಾವುದು ಇಷ್ಟ ಆಗ್ತಾ ಇಲ್ಲ ಅಥವಾ ಇದ್ಯಾವುದು ಸರಿ ಇಲ್ಲ ಅಂತ ಹೇಳಿ ಅವರು ಹೇಳಿದ್ರ ವಿರುದ್ಧವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಮತ್ತು ಈ ರೀತಿ ಮಾಡಿದ್ರಿಂದ ಅವರ ಆತ್ಮವಿಶ್ವಾಸ ದಿನೇ ದಿನೇ ಕಡಿಮೆ ಆಗ್ತಾ ಬರುತ್ತೆ. ಯಾಕೆ ಅಂತಂದರೆ ಅವರ ಮನಸ್ಸಲ್ಲಿ ನಾನು ಕೆಟ್ಟವಳು, ನಾನು ಕೆಟ್ಟವನು ಅನ್ನುವಂಥ ವಿಚಾರ ಇನ್ನಷ್ಟು ಗಾಢವಾಗಿ ಉಳಿತಾ ಬರುತ್ತೆ. ಹಾಗಾಗಿ ನಾವು ಈ ಹದಿಹರೆಯ ವಯಸ್ಸಿನ ಮಕ್ಕಳನ್ನು ಎಷ್ಟು ಬಲವಂತವಾಗಿ ನಾವು ಅವ್ರನ್ನ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ, ಅಷ್ಟು ಅದು ನಮಗೆ ಅಪಾಯಕಾರಿಯಾಗಿ ಕಾಣಿಸುತ್ತೆ. ಹಾಗಾಗಿ ನಾವು ಮಾಡಬೇಕಾಗಿರೋದೇನೆಂದರೆ,
ಈ ವಯಸ್ಸಿನ ಮಕ್ಕಳನ್ನು ಕೂತು ಮಾತನಾಡಿಸುವಾಗ ನಮ್ಮ ಮನಸ್ಸಲ್ಲಿ ಹಾಂ ಈ ವಯಸ್ಸಲ್ಲಿ ಅವರಿಗೆ ಏನು ಅರ್ಥ ಆಗೋದಿಲ್ಲ ಅಥವಾ ನಾನು ಹೇಳಿದ್ದನ್ನು ಅವರು ಅಪಾರ್ಥ ಮಾಡ್ಕೊಳ್ತಾರೆ, ಹಾಗಾಗಿ ನಾನು ಕಡಿಮೆ ವಿಚಾರ ಮಾತಾಡ್ತೀನಿ ಅಥವಾ ನಾನು ಹೇಳೋ ವಿಚಾರವನ್ನು ಇನ್ನೊಂದು ರೀತಿಯಲ್ಲಿ ಹೇಳ್ತೀನಿ ಅನ್ನುವಂಥ ಎಚ್ಚರಿಕೆಯನ್ನು ತಂದೆ ತಾಯಿಯರು ಮನಸ್ಸಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಆಗ ತಂದೆ ತಾಯಿಯರು ಕೂಡ ಅತಿಯಾದ ಎಕ್ಸ್ಪೆಕ್ಟೇಷನನ್ನು ಅವ್ರ ಮಕ್ಕಳಿಂದ ಮಾಡೋ ಕೆಲಸ ಇರೋದಿಲ್ಲ. ಅವರು 18-20 ವರ್ಷ ಬಂದ ನಂತರ ಬೇಕಾದರೆ ನಾವು ಅವ್ರ ಕಡೆಯಿಂದ ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಕೊಳ್ಬಹುದು. ಆದರೆ ಈ ವಯಸ್ಸಲ್ಲಿ ಮಾತ್ರ ಹೆಚ್ಚಿನ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ. ಇನ್ನು ಮಕ್ಕಳು ಯಾವ ರೀತಿ ಇರಬೇಕು, ಈ ವಯಸ್ಸಿನ ಮಕ್ಕಳು ಯಾವ ರೀತಿ ತಮ್ಮನ್ನು ತಾವು ನಿಭಾಯಿಸ್ಕೊಳ್ಬೇಕು ಅಂತ ಕೇಳಿದರೆ, ಈ 16 ವಯಸ್ಸಿನಲ್ಲಿ ಬರುವಂತಹ ಪ್ರಶ್ನೆಗಳು, ಕಾಡುವಂತಹ ಸಮಸ್ಯೆಗಳು ಬಹಳ ಸಹಜ. ನಾನಾಗಲೇ ಹೇಳಿದಾಗೆ ನಾನು ಒಳ್ಳೆಯವನ ಕೆಟ್ಟವನ ಅನ್ನುವಂಥ ಪ್ರಶ್ನೆ ಪ್ರತಿಯೊಬ್ಬರ ಮನಸ್ಸಲ್ಲೂ ಬಂದೇ ಬರುತ್ತೆ. ಆದರೆ ಈ ವಯಸ್ಸಿನ ಮಕ್ಕಳು ಏನು ಮಾಡಬೇಕು ಅಂದರೆ, ಅಂಥ ಪ್ರಶ್ನೆಗಳಿಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳದೆ ತಾವು ಏನು ಮಾಡಬೇಕು ಅಂತಿದ್ದಾರೆ, ತಮ್ಮ ಅಭಿಪ್ರಾಯ ಏನಿದೆ ಅಥವಾ ತಮ್ಮ ಆಸಕ್ತಿ ಯಾವ ದಾರಿಯಲ್ಲಿದೆ ಅದನ್ನು ಮುಂದುವರಿಸ್ಕೊಂಡು ಹೋದರೆ ಒಂದು 18-20 ವರ್ಷ ಬರೋ ವೇಳೆಗೆ ಅದರ ಬಗ್ಗೆ ಒಂದು ರೀತಿಯ ಸಮರ್ಪಕವಾದ ಚಿತ್ರಣ ಬಂದಿರುತ್ತೆ. ಅಷ್ಟಲ್ಲದೆ ಆದಷ್ಟು ತಮ್ಮ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಂಡು, ಅತೀ ಆತ್ಮವಿಶ್ವಾಸವೂ ಇಲ್ಲದೆ ವಿಶ್ವಾಸವೇ ಇಲ್ಲದೆ ಇರುವಂಥ ಒಂದು ಆರೋಗ್ಯಕರವಾದಂಥ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಂಡು ಹೋದಾಗ ಈ 16 ವಯಸ್ಸಿನ ಮಕ್ಕಳ ಮನಸ್ಸು ಕೂಡ ಆರೋಗ್ಯಕರವಾಗಿರುತ್ತೆ, ತಂದೆ ತಾಯಿಯರ ಮನಸ್ಸು ಕೂಡ ಆರೋಗ್ಯಕರವಾಗಿರುತ್ತೆ, ಆಗ ಇಡೀ ಮನೆಯ ಕುಟುಂಬದ ವಾತಾವರಣ ಆರೋಗ್ಯಕರವಾಗಿರುತ್ತೆ.